ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಮೆಂತ್ಯ ಪಲ್ಯ ಅದು ಉತ್ತರ ಕರ್ನಾಟಕ ಸ್ಟೈಲ್ದೊಳಗೆ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡಕತ್ತೇನ್ರಿ ಅಗ್ದಿ ರುಚಿ ಇರ್ತೈತಿ ಉತ್ತರ ಕರ್ನಾಟಕದ ಪಲ್ಯ ಅಂದಮೇಲೆ ಅದು ಜೋಳದ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಜೊತೆಗೆ ಚಪಾತಿ ಸಜ್ಜಿ ರೊಟ್ಟಿ ಎಲ್ಲದರ ಜೊತೆನೂ ಮ್ಯಾಚ್ ಆಗ್ತೈತಿ ಬರ್ರಿ ಹಂಗಾದ್ರೆ ಹೆಂಗೆ ಮಾಡೋದು ಅಂತ ನೋಡೋನು ಮೊದಲಿಗೆ ಹಸಿ ಖಾರ ಮಾಡ್ಕೋಬೇಕು ರೀ ಹಸಿ ಖಾರ ಮಾಡ್ಕೊಳಕ್ಕೆ ನಾನಿಲ್ಲಿ ಹತ್ತರಿಂದ ಹನ್ನೆರಡು ಹೆಸಳು ಬೆಳ್ಳುಳ್ಳಿ ಹಂಗೆ ನಾಲ್ಕು ಹಸಿ ಮೆಣಸಿನ್ಕಾಯಿ ತೊಗೊಂಡು ಈಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳಕತ್ತೇನಿ ನಿಮಗೆ ಖಾರ ಜಾಸ್ತಿ ಬೇಕಪ್ಪ ಅಂದ್ರೆ ಒಂದೆಂಟು ಹಸಿ ಮೆಣಸಿನ್ಕಾಯಿನ ನೀವು ಸೇರಿಸ್ಕೋಬೋದು ಸ್ವಲ್ಪ ಉಪ್ಪನ್ನು ಕೂಡ ನಾನು ಸೇರಿಸ್ಕೊಳಕತ್ತೇನೆ ನೀವು ಬೇಕು ಕಲ್ಲು ಕಲ್ಲುಪ್ಪನ್ನು ಕೂಡ ಸೇರಿಸ್ಕೋಬೋದು ಇದನ್ನು ತರಿತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ಉಪ್ಪನ್ನು ಯಾಕೆ ಸೇರಿಸ್ಕೋತಾರಂದ್ರೆ ಹಸಿಮೆಣ್ಸಿನ್ಕಾಯಿ ಬಳ್ಳುಳ್ಳಿ ಲಘು ಪೇಸ್ಟ್ ಆಗ್ತೈತೆ ಹಾಗಾಗಿ ನೋಡಿರಿ ಈ ಥರ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡಿರಬೇಕು ಹಸಿ ಖಾರನ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳಾಕ್ರಿ ಒಂದು ಕಡಾಯಿಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತಿ ಎಣ್ಣೆ ಚೆಂದಗೆ ಕಾಯಬೇಕು ಮೇಲೆ ಹಸಿ ಖಾರ ಏನು ಮಾಡಿ ಇಟ್ಕೊಂಡಿತ್ತಲ್ಲ ಅದನ್ನು ರೀ ಈ ಪಲ್ಯಕ್ಕೆ ಹಸಿ ಖಾರ ಹಾಕಿದ್ರೆ ಟೇಸ್ಟ್ ಅಂತ ಹೇಳ್ಬೋದು ರೀ ವನ ಖಾರ ಎಲ್ಲ ಹಾಕಿದ್ರೆ ಟೇಸ್ಟ್ ಆಗಂಗಿಲ್ಲ ಈ ಸೊಪ್ಪಿನ ಪಲ್ಯಗಳಿಗೆ ಈಗ ಚೆಂದಾಗೆ ಖಾರ ಬಿಡೋವರೆಗೂ ಒಂದೆರಡು ನಿಮಿಷ ಕಾದಿರೋ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಬೇಕು ರೀ ಈಗ ನಾಲ್ಕು ಕಟ್ಟಷ್ಟು ಮೆಂತ್ಯನ ನಾನು ಬಿಡಿಸಿ ಕಟ್ ಮಾಡಿ ಚೆಂದಗೆ ತೊಳೆದು ಸೇರಿಸ್ಕೊಳಾಕ್ತೇನ ರೀ ಒಗ್ಗರಣೆಗೆ ಈಗ ನೋಡಿರಿ ಮೆಂತ್ಯ ಸೊಪ್ಪು ಎಷ್ಟು ಹೇಳಿ ಅದು ಕರಿಗೊಂದು ಹಿಟ್ಟ ಆಗಿಬಿಡ್ದತಿ ವಾರಕ್ಕೊಂದು ಎರಡರಿಂದ ಮೂರು ಸಾರಿ ಆದರೂ ನಾವು ಈ ಸೊಪ್ಪಿನ ಪಲ್ಯ ಆಗಲಿ ಸಾರು ಮಾಡ್ಕೊಂಡು ತಿನ್ನೋದು ಒಳ್ಳೇದಂತ ಹೇಳ್ಬೋದು ರೀ ಆರೋಗ್ಯಕ್ಕೆ ಭಾಳ ಚಲೋ ಈಗ ಅರ್ಧ ಆದಷ್ಟು ಅರಿಶಿನ ಸೇರಿಸ್ಕೊಂಡು ಚೆಂದಾಗೆ ನಾನು ಮಿಕ್ಸ್ ರೀ ಉಪ್ಪನ್ನ ನಾನು ಸೇರಿಸ್ಕೊಂಡಿಲ್ಲ ಯಾಕಂದ್ರೆ ಆಲ್ರೆಡಿ ಹಸಿ ಖಾರದೊಳಗೆ ಉಪ್ಪು ಹಾಕಿರೋದ್ರಿಂದ ಉಪ್ಪನ್ನೇನು ಎಕ್ಸ್ಟ್ರಾ ಹಾಕಿಲ್ಲ ರೀ ಏನಾದರೂ ಸಪ್ ಅನ್ಸಾಕತ್ತಿದ್ರೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಬೋದು ಈಗ ನೋಡಿರಿ ನಾನು ಹೆಸರು ಬೇಳೆ ಸೇರಿಸ್ಕೊಳಕತ್ತೇನಿ ಒಂದು ಗಂಟೆ ನಾನು ನೆನ್ಸಿಟ್ಟಿದ್ ರೀ ಹೆಸರು ಬೇಳೆನ ಇದ್ರ ಬದಲಿ ನೀವು ತೊಗರಿಬೇಳೆನೂ ಸೇರಿಸ್ಕೋಬೋದು ಈಗ ನೆನೆಸಿಟ್ಕೊಂಡಿರುವಂತಹ ಒಂದು ಕಪ್ಪಷ್ಟು ಹೆಸ್ರುಬೇಳ ನಾನು ಮೆಂತ್ಯ ಸೊಪ್ಪಿನ ಜೋಡಿ ಚೆಂದಗೆ ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ ಆಲ್ರೆಡಿ ಹೆಸ್ರು ಬೇಳೆನ ನೆನ್ಸಿರೋದ್ರಿಂದ ಬೇಳೆ ಕುದಿಯೋಕೆ ಭಾಳ ಟೈಮೇನು ಬೇಕಾಗೋದಿಲ್ಲ ರೀ ಇದಕ್ಕೆ ಒಂದು ಚೂರು ನೀರು ಹಾಕಬಾರ್ರಿ ಈಗ ಒಂದು ಎಂಟು ನಿಮಿಷ ಮೀಡಿಯಮ್ ಉರಿಯೊಳಗೆ ಚೆಂದಗೆ ಬೇಯಿಸ್ಕೋಬೇಕಾಗ್ತತ್ರಿ ನೀರು ಹಾಕ್ದನ ಯಾಕಂದ್ರೆ ಮೆಂತ್ಯ ಸೊಪ್ಪೊಳಗೆ ನೀರಿನ ಅಂಶ ಇರ್ತತಿ ಈಗ ನೋಡಿರಿ ಎಂಟು ನಿಮಿಷ ಆಯಿತು ಮೆಂತ್ಯ ಪಲ್ಯ ಚೆಂದಾಗೆ ಬೆಂದತಿ ಹೆಸರು ಬೇಳೆನೂ ಚೆಂದಾಗೆ ಬೆಂದಾವ್ರಿ ಈಗ ಒಂದು ಸಲ ಹಂಗೆ ಚಮಚದಿಂದ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಥರ ಪಲ್ಯನ ಇಷ್ಟಾದ್ರೆ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ಬಿಸಿ ಬಿಸಿ ಮೆಂತೆ ಪಲ್ಯ ರೆಡಿ ಆಯ್ತು ನೋಡಿರಿ ಭಾಳ ಟೈಮ್ ಏನು ಬೇಕಾಗೋದಿಲ್ಲ ಅಗ್ದಿ ರುಚಿನೂ ಇರ್ತೈತಿ ಆರೋಗ್ಯಕ್ಕೂ ಅಷ್ಟು ಚಲೋ ಅಂತ ಹೇಳ್ಬೋದು ರೀ ಮೆಂತೆ ಪಲ್ಯ ನೀವು ಕೂಡ ಇದೇ ರೀತಿ ಮಾಡ್ಕೊಂಡು ತಿನ್ರಿ ಹಂಗೆ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ ರೀ ಇಷ್ಟ ಆದ್ರೆ ಗೊತ್ತಲ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಶರಣ್ರಿ ರೀ